ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಫುಲ್ ಡೇ ರುಟೀನ್ ನನ್ನ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಚಿಕ್ಕ ಹೆಲ್ಪ್ ಕೇಳ್ತಾ ಇದ್ದೀನಿ, ಏನು ಅಂತ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ನೋಡಿ, ನಮಗೂ ಕೂಡ ಮೋಟಿವೇಶನ್ ಸಿಗುತ್ತಲ್ವ. ನಮ್ಮ ವಿಡಿಯೋಸ್ ಇಷ್ಟು ಜನ ನೋಡ್ತಾ ಇದ್ದಾರೆ, ಸೊ ಲೈಕ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ, ಇವತ್ತು 6 ಗಂಟೆಗೆ ಎದ್ದಿದ್ದು, 6 ಗಂಟೆಗೆ ಎದ್ದ ತಕ್ಷಣವೇ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ. ಆಲ್ರೆಡಿ 7 ಗಂಟೆ 8 ಗಂಟೆ ಆಗಿದ್ದೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಫಸ್ಟು ಎದ್ದ ತಕ್ಷಣವೇ ಹೊರಗಡೆ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ತುಂಬ ಚಳಿ ಇದೆ ಅಲ್ವಾ, ಈಗ ಇನ್ನೇನು ಚಳಿಗಾಲನೂ ಕೂಡ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಚಳಿಗೆ ತುಂಬ ಇದೆ. ಬೆಳಗ್ಗೆ ಹೊತ್ತು ಮಾತ್ರ ಎದ್ದೇಳೋದಕ್ಕೂ ಕೂಡ ಆಗೋದಿಲ್ಲ. ನೈಟು ಇದೆಲ್ಲ ಕ್ಲೀನ್ ಮಾಡೋಣ, ಪಾತ್ರೆಗಳನ್ನ ವಾಶ್ ಮಾಡಿ ಇಕ್ಕೋಣ ಅಂತಂದರೆ, ಇಲ್ಲಿ ಮನೆ ಹತ್ರ ಸ್ವಲ್ಪ ಫಂಕ್ಷನ್ನು ಅದೆಲ್ಲ ಮಾಡಿಕೊಂಡಿದ್ರು, ಹಾಗಾಗಿ ನಾವು ಹೊರಗಡೆ ನೈಟ್ ಅದನ್ನ ಪಾತ್ರೆಯನ್ನು ತೊಳೆಯೋದಕ್ಕಾಗಲಿಲ್ಲ. ಸ್ವಲ್ಪ ಜನಗಳೆಲ್ಲ ಜಾಸ್ತಿ ಇದ್ದರು, ಮತ್ತು ಓಡಾಡೋದು ಅದೆಲ್ಲ ಕೂಡ ಮಾಡ್ತಾಯಿದ್ರು, ಹಾಗಾಗಿ ಮತ್ತೆ ಅದನ್ನ ಹಾಗೆ ಇಟ್ಕೊಂಡಿದ್ವಿ. ಯಾವತ್ತೂ ಅಷ್ಟೇ, ನಾವು ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತೀವಿ. ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಮಾತ್ರ ಡೇ ಟೈಮಲ್ಲಿ, ಅಂದರೆ ಬೆಳಗ್ಗೆ ಎದ್ದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೋತೀವಿ. ಬಟ್ ನಿನ್ನೆ ಈ ಥರ ಸ್ವಲ್ಪ ಫಂಕ್ಷನ್ ಇದ್ದಿದ್ದರಿಂದ ನಾವು ಏನು ಮಾಡ್ಕೊಳೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಎದ್ದುಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಮತ್ತು ಬ್ರಹ್ಮರಾಜ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ, ನಮ್ಮನೆಯವರು ಕೂಡ ಮಲ್ಕೊಂಡಿದ್ದಾರೆ, ಅಮ್ಮನೂ ಕೂಡ ಎದ್ದು ಕೆಲಸ ಮಾಡ್ತಾ ಇದ್ದಾರೆ, ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ನೀರು ಕೂಡ ಬಿಟ್ಟರು, ಹಾಗಾಗಿ ಫಾಸ್ಟಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ, ನೀರು ಬಂದಾಗಷ್ಟರಲ್ಲಿ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೇ ಇವತ್ತು ಟಿಫನ್ನಿಗೆ ಅಜ್ಜಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನಿಗೆ ಇವಾಗ ಮಧ್ಯೆ ಹುಷಾರಿಲ್ಲದೆ ಇರೋದ್ರಿಂದ ಅವನು ಸ್ವಲ್ಪ ಅವನಿಗೆ ಊಟ ಅನ್ನೋದು ಸೇರ್ತಾ ಇಲ್ಲ, ಹಂಗಾಗಿ ಡೈಲಿ ಕೂಡ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅಥವಾ ಅವನೇನು ಇಷ್ಟಪಟ್ಟು ತಿಂತಾನೋ ಅದನ್ನೇ ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಇವಾಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಹಾಗೆ ಅಲ್ವಾ, ಸ್ವಲ್ಪ ಊಟ ಮಾಡೋದು ಅದೆಲ್ಲ ಕೂಡ ಕಡಿಮೆ, ಹಾಗಾಗಿ ಮತ್ತೆ ನೋಡಿಕೊಂಡು ಮಾಡಿಕೊಡ್ತಾ ಇದ್ದೀವಿ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೊರಗಡೆ ಎಲ್ಲ ಮತ್ತೆ ಇನ್ನೂ ಕೂಡ ಕ್ಲೀನ್ ಮಾಡೋದಿದೆ, ಅಷ್ಟರಲ್ಲಿ ಅಮ್ಮ ಒಳಗಡೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಬಂದ್ಬಿಡ್ತಾರೆ. ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಂಗಳ ಎಲ್ಲ ತೊಳೆದು ಮತ್ತು ಎಕ್ಸ್ಟ್ರಾ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೋತೀನಿ. ಭ್ರಮರ ಆಗಲೇ ಎದ್ದಿರೋ ಆ ಥರ ಕಾಣ್ತಾ ಇದೆ, ಯಾಕಂದರೆ ಅವಳು ಯಾಕೋ ಇವತ್ತು ಮಾತ್ರ ಅಷ್ಟು ಬೇಗ ಎದ್ದಳ್ತಾ ಇದ್ದಾಳೆ. ಡೈಲಿ ಅವಳು 8 ಗಂಟೆ ಆ ಥರ ಎದ್ದಳ್ತಿದ್ಲು, ಇವತ್ತು ನಾನು ಕೂಡ ಎದ್ದುಬಿಟ್ಟಿರೋದ್ರಿಂದ ಅವಳು ಕೂಡ, ಅಂದರೆ ಅವಳ ಪಕ್ಕದಲ್ಲಿ ಯಾರಾದರೂ ಒಬ್ಬರು ಅವಳನ್ನ ತಬ್ಕೊಂಡು ಮಲ್ಕೋಬೇಕು, ಇಲ್ಲಾಂದರೆ ಅವಳು ಬೆಳಗ್ಗೆ ಟೈಮಲ್ಲಿ ಬೇಗ ಎದ್ದುಬಿಡ್ತಾಳೆ. ಇವತ್ತು ನಾನು ಸ್ವಲ್ಪ ಎದ್ದು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇರೋದ್ರಿಂದ ಬೇಗ ಅನ್ನೋದಕ್ಕಿಂತ ಲೇಟೆ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಇದಕ್ಕೂ ಅರ್ಲಿ ಮಾರ್ನಿಂಗೇ ಎದ್ದುಬಿಟ್ಟು ಎಲ್ಲ ಮಾಡ್ಕೋತಾ ಇದ್ವಿ, ಬಟ್ ಇವತ್ತು ಎಲ್ಲ ಲೇಟು ಹೇಳಿದ್ನಲ್ವ, ಸ್ವಲ್ಪ ಚಳಿ ಕೂಡ ಇದೆ, ಹಾಗಾಗಿ ಬೆಳಗ್ಗೆ ಹೊತ್ತು ಎದ್ದೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಿದ್ದೆಯಲ್ಲಿ ಮಾತ್ರ ಸಖತ್ ನಿದ್ದೆ ಬರುತ್ತೆ, ಬೆಳಗ್ಗೆ ಟೈಮಲ್ಲಿ ಮಾತ್ರ ಕಣ್ಣು ಕೂಡ ಬಿಡೋದಕ್ಕಾಗೋದಿಲ್ಲ, ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಯಾಕೂ ಗೊತ್ತಿಲ್ಲ, ನೈಟ್ ಎಲ್ಲ ಅಂದರೆ ಹುಷಾರಿರಲ್ವಲ್ಲ ಮಕ್ಕಳಿಗೆ ನೋಡಿಕೊಂಡು, ಮತ್ತು ಟ್ಯಾಬ್ಲೆಟ್ ಕೂಡ ನಾನು ತೊಗೋತಾ ಇದ್ದೀನಿ ಇವಾಗ, ಹುಷಾರಿಲ್ಲ ನನಗೂ ಕೂಡ, ಹಾಗಾಗಿ ಆ ಒಂದು ಮಾತ್ರೆ ಪವರಿಗೇನೋ ಗೊತ್ತಿಲ್ಲ, ನಿದ್ದೆ ಮಾತ್ರ ಸರಿಯಾಗಿ ಬರುತ್ತೆ. ಎಷ್ಟು ಬೇಗ ಎದ್ದಳ್ಬೇಕಂದ್ರೂ ಕೂಡ ಬೇಗ ಎದ್ದಳೋದಕ್ಕಾಗಲ್ಲ. ನೋಡಿ ಭ್ರಮರನ್ನು ಕೂಡ ಬಂದು ನಿಂತ್ಕೊಂಡಿದ್ದಳಾಗಲೇ, ಒಳಗೆ ಹೋಗಮ್ಮ ಒಳಗಡೆ ಹೋಗಿ ಪಪ್ಪನ ಹತ್ರ ಹೋಗಿ ಮಲ್ಕೋ ಅಂತ ಹೇಳಿದರೂ ಕೂಡ ಕೇಳ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಟೋಪಿ ಅಂತೂ ನೈಟೇ ಹಾಕ್ಬಿಟ್ಟಿರೋದು, ಅವಳು ಇವತ್ತು ಹಾಗೆ ಇಟ್ಕೊಂಡಿದ್ದಾಳೆ. ಡೈಲಿ ಏನು ಮಾಡ್ತಾಳೆ ಅಂತ ಅಂದರೆ ಟೋಪಿನ ಬಚ್ಚಿಟ್ಬಿಡ್ತಾಳೆ, ಇಲ್ಲಾಂದರೆ ನೈಟ್ ನಾವು ಹಾಕಿ ಮಲ್ಕೊಂಡ್ರೆ ಅವಳಿಗೆ ಯಾವಾಗ ಕೆಚ್ಚರ ಆಗುತ್ತೋ ಅವಾಗ ಎದ್ದುಬಿಟ್ಟು ಆ ಟೋಪಿನ ತೆಗೆದು ಬಿಸಾಕ್ಬಿಟ್ಟಿರ್ತಾಳೆ. ಇವತ್ತು ಯಾಕೋ ಪುಣ್ಯಕ್ಕೆ ನನಗೆ ಇಟ್ಕೊಂಡಿದ್ದಾಳೆ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತಲ್ಲ, ಅಂಗಳ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಚಿಕ್ಕ ಅಂಗಳ ನಮ್ಮದು ಹೇಳಬೇಕಂದ್ರೆ ನೋಡ್ತಾ ಇದ್ರಲ್ವ ಎಷ್ಟು ಡಿಸ್ಟೆನ್ಸ್ ಇದೆ, ಎದುರುಗಡೆ ಮನೆಗೂ ನಮ್ಮ ಮನೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ, ಚಿಕ್ಕ ಬೀದಿ ಹಾಗಾಗಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಅವರು ಅವ್ರ ಮನೆ ಮುಂದೆನೂ ಕೂಡ ಕ್ಲೀನ್ ಮಾಡಿಬಿಡ್ತೀವಿ. ಅವರು ಅಷ್ಟೇ, ನಾವು ಏನಾದರೂ ಎದ್ದಾಡೋದು ಲೇಟ್ ಆಗಿದ್ದರೆ ಅವರು ಕೂಡ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಡ್ತಾರೆ. ಈ ಥರ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹೋಗ್ತೀವಿ ನಾವು.
ಮತ್ತು ಇಲ್ಲಿ ನೋಡಿ ಮುಂದ್ಗಡೆಯೂ ಕೂಡ ನೀರು ಹಾಕ್ತಾ ಅದೆಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆ ಟೈಮಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಮತ್ತು ಸಂಜೆ ಟೈಮಲ್ಲಿ ಕೂಡ ಮತ್ತೆ ಬಿಡ್ತಾರಲ್ವ ನೀರು, ಅವಾಗಲೂ ಅಷ್ಟೆ ಅವಾಗಲೂ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಏನಂದರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಆಟಾಡ್ತಿರ್ತಾರಲ್ವ, ಸ್ವಲ್ಪ ಕ್ಲೀನಾಗಿದ್ದರೆ ಮಕ್ಕಳು ಎಲ್ಲಿ ಬೇಕಲ್ಲೇ ಕುತ್ಕೊಳೋದಂಗೆಲ್ಲ ಮಾಡ್ತಿರ್ತಾರೆ. ಕ್ಲೀನಾಗಿದ್ದರೆ ಅವರು ಕೂಡ ಆಟಾಡೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತಲ್ವ, ಅದಕ್ಕೋಸ್ಕರ. ಮತ್ತು ಇವಾಗ ವಸ್ಲಿಗೂ ಸಹ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾರು ಏನು ಅಂದ್ಕೋಬೇಡಿ, ಏನಪ್ಪ ಅಶ್ವಿನಿಯವರು ಹಾಗೆ ಸ್ನಾನ ಮಾಡ್ದೇ ವಸ್ಲು ಮುಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಸ್ವಲ್ಪ ಟೈಮ್ ಕೂಡ ಆಗಿಬಿಟ್ಟಿತ್ತಲ್ಲ, ಅಮ್ಮ ಪೂಜೆ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ನಾನು ಆಲ್ರೆಡಿ ಫೇಸ್ ವಾಶ್ ಎಲ್ಲ ಮಾಡಿದ್ದೆ, ಫೇಸ್ ವಾಶ್ ಮಾಡಿಕೊಂಡೆ ನಾನು ವಸ್ಲಿಗೆ ಅರಿಶಿನ ಎಲ್ಲ ಅರಿಶಿನ ಕುಂಕುಮ ನಚ್ತಾ ಇದ್ದೀನಿ. ನಮ್ಮ ಕಡೆಯೂ ಈ ಥರ ಅಂದರೆ ಸ್ನಾನ ಮಾಡಿಕೊಂಡೇ ವಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಬೇಕು ಆ ಥರ ಅಂತಂದು ಏನು ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಫೇಸ್ ವಾಶ್ ಮಾಡಿಕೊಂಡು ವಸ್ಲಿಗೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ವಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಡ್ತೀವಿ ನಾವು. ನಮ್ಮ ಕಡೆ ಆ ಥರ ಏನು ರೂಲ್ಸ್ ಇಲ್ಲ, ಅಂದರೆ ರೂಲ್ಸ್ ಅನ್ನೋದಕ್ಕಿಂತ ಮೊದಲಿಂದನೂ ಕೂಡ ಆ ಥರ ಯಾರೂ ಕೂಡ ನಡ್ಕೊಂಬಂದಿಲ್ಲ. ಹಾಗಾಗಿ ನಮಗೆ ಅದು ಏನೋ ಗೊತ್ತಿಲ್ಲ, ನನಗೂ ಕೂಡ ಒಂದೊಂದ್ಸಲ ಹಂಗೆ ಆಗಿಬಿಡುತ್ತೆ. ಒಂದೊಂದ್ಸಲ ಶುಕ್ರವಾರ ಟೈಮಲ್ಲಿ ಮಾತ್ರ ನಾನು ಸ್ನಾನ ಮಾಡ್ಕೊಂಬಂದೆ ವಸ್ಲನ್ನ ಪೂಜೆ ಮಾಡ್ಕೋತೀನಿ. ಹಾಗೆ ಇವಾಗ ಅಮ್ಮ ಒಳಗಡೆ ನೆಲ ಒರೆಸ್ಕೊಂಡು ಬರ್ತಾಯಿದ್ರು, ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಟೈಮಲ್ಲಿ ಬೇಗ ಕೆಲಸ ಆಗಿಬಿಡುತ್ತೆ. ಅದರಲ್ಲಿ ಇವಾಗ ಅಜಯ್ಗೆ ಎಕ್ಸಾಮ್ ಇರೋದ್ರಿಂದ ನನಗೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ನಿಗೆ ಟಿಫನ್ ಮಾಡಿ ಅವನು ರೆಡಿ ಮಾಡಿಸೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಅವನಿಗೆ. ಮತ್ತು ಅವ್ನಿಗೆ ಸ್ವಲ್ಪ ಏನಾದರೂ ಹೇಳ್ಕೊಡೋದಿದ್ರೆ ಅದನ್ನು ಕೂಡ ಹೇಳ್ಕೊಟ್ಕೊಂಡು ಎಲ್ಲ ಮಾಡಬೇಕಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ಅದರಲ್ಲಿ ಇವತ್ತು ಮತ್ತೆ 6 ಗಂಟೆಗೆ ಎದ್ದಿರೋದ್ರಿಂದ ಮತ್ತು ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅವನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಮತ್ತು ಸಿಂಪಲಾಗಿ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಸಾಮಾನುಗಳನ್ನ ತರಬೇಕು. ಹಾಗೆ ಅಜಯ್ದು ಬರ್ತಡೇ ಕೂಡ ಬಂತು, ಹಾಗಾಗಿ ಅವನಿಗೆ ಬರ್ತಡೇ ಶಾಪಿಂಗ್ ಕೂಡ ಮಾಡೋದಿದೆ. ಅವನಿಗೆ ಡ್ರೆಸ್ಸು ಅದೆಲ್ಲ ತರೋದಿದೆ, ಅದು ನೋಡಿಕೊಂಡು ಹೋಗಿ ತರಬೇಕು ಟೈಮ್ ಮಾಡಿಕೊಂಡು. ಅದರಲ್ಲಿ ಏನಂದರೆ ಅವನಿಗೆ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಮುಗಿದ್ಮೇಲೆ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅವನದು ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೇ ಅವ್ನ ಬರ್ಡೇ ಇರೋದು, ಹಾಗಾಗಿ ಯಾವಾಗ ತಂದ್ರೆ ಆಯಿತು ಅಂತ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ. ಮತ್ತು ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಡುಗೆ ಮನೆಗೆ, ಅದನ್ನೆಲ್ಲ ತರಬೇಕು. ಮತ್ತು ನೋಡೋಣ ಅಂತಂದು ಹೇಳಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನೋಡಬೇಕು. ಆದರೆ ಇವತ್ತು ಹೋಗಿಬಿಟ್ಟು ತರೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ಮತ್ತೆ ನಾಳೆನೇ ಹೋಗಿ ತರಬೇಕು. ನೋಡಿ ಈ ಥರ ಸಿಂಪಲಾಗಿ ರಂಗೋಲಿನ ಹಾಕಿದ್ದೀನಿ ಇವತ್ತು ಮನೆ ಮುಂದೆ ಇಷ್ಟೇ. ಮತ್ತು ಅಂಗಳದಲ್ಲೇನು ಹಾಕೋದಕ್ಕೆ ಹೋಗಿಲ್ಲ, ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ವಾ ನೀರೆಲ್ಲ ಬಿಟ್ಟಿರೋದ್ರಿಂದ ಅದೆಲ್ಲ ಫುಲ್ಲು ನಾನು ಹಾಕಿದ್ದು ವೇಸ್ಟೆ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತು ನನಗೇನಂದರೆ ರಂಗೋಲಿ ಹಾಕಿದಾಗ ಅದನ್ನು ಯಾರೂ ತುಳಿಬಾರ್ದು, ನೀರು ಹಾಕ್ಬಾರ್ದು, ಅದು ಹೇಗಿದೆಯೋ ಹಾಗೇ ಇದ್ದರೆ ನಂಗೆ ಇಷ್ಟ ಆಗುತ್ತೆ. ಅದನ್ನು ಯಾರಾದರೂ ಮತ್ತೆ ಅಳಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರು ಗೀರ ಹಾಕ್ಬಿಟ್ಟು ಇದು ಮಾಡಿಬಿಟ್ರೆ ಅಂದರೆ ನನಗೆ ಸಖತ್ ಕೋಪ ಬಂದುಬಿಡುತ್ತೆ. ಈ ಥರ ಯಾರಿಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೆ ನಿಜವಾಗ್ಲೂ ತುಂಬ ಕೋಪ ಬರುತ್ತೆ, ಯಾಕಂದರೆ ನಂಗೆ ತುಂಬ ಇಷ್ಟಪಟ್ಟು ರಂಗೋಲಿನ ಹಾಕಿರ್ತೀನಿ. ಆ ಟೈಮಲ್ಲಿ ಈ ಥರ ಮಾಡಿಬಿಟ್ರೆ ಸಖತ್ ಕೋಪನೇ ಬಂದುಬಿಡುತ್ತೆ. ಒಂದೊಂದ್ಸಲ ನಾನು ಬೈದೇ ಬಿಡ್ತೀನಿ ಮನೆಯಲ್ಲಿ, ಯಾಕಂಗೆ ಮಾಡ್ತೀರಿ ಅಂತಂದೇಳಿ. ಇನ್ನೊಂದೇನೆಂದರೆ ನಾನು ನೆಲ ಒರೆಸ್ಬೇಕಾದ್ರೆ ಒಳಗಡೆ ಹೋಗೋಂಗಿಲ್ಲ, ಒಂದು ಕಡೆ ಎಲ್ಲಿ ಕೂತಿರ್ತಾರೆ ಅಲ್ಲೇ ಕೂತಿರ್ಬೇಕು, ಅದು ಒಣಗೋವರೆಗೂ ಕೂಡ ತುಳಿಯೋಂಗಿಲ್ಲ. ಅದು ಒಂದು ನನಗೆ, ನಿಮಗೂ ಕೂಡ ಹಾಗೇನ ಆ ಥರ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗೆ ಮಾತ್ರ ಈ ಥರ ಆಗ್ತಾ ಇದೆಯಾ ಅಥವಾ ಎಲ್ರಿಗೂ ಹಂಗೇನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವಾಗ ನೀರು ಕೂಡ ಬಿಟ್ಟಿದ್ರಲ್ವ, ಎಲ್ಲ ನೀರನ್ನ ನೀಟಾಗಿ ತುಂಬಿ ಒಂದು ಕಡೆ ಇಟ್ಬಿಟ್ರೆ ಓಡಾಡೋದಕ್ಕೆ ಅದಕ್ಕೆಲ್ಲ ಸರಿ ಹೋಗ್ಕತಿ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಗೆ ಎಲ್ಲ ಇಟ್ಟು ಅದ್ರ ಮೇಲುಗಡೆ ಅದು ಚಿಕ್ಕದು ನೀರಿನ ಟಬ್ ಇಕ್ಕಿದ್ದೀನಿ. ಮತ್ತು ಬಾಕ್ಲಿಗೂ ಕೂಡ ಸ್ವಲ್ಪ ನೀರು ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕಿದೆ. ಇವಾಗ ಮತ್ತಿನ್ನೇನು ಇಲ್ಲ, ಮನೆ ಒಳಗಡೆ ಹೋಗ್ಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕೋ ಬ್ಯಾಕ್ ಪೇನು ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು, ಹಾಗಾಗಿ ಮತ್ತು ಬ್ಯಾಕ್ ಪೇನ್ ಬರೋದಕ್ಕೆ ನಮ್ಮ ಮನೆಯವರು ಆಳ್ವಿ ಬೀಜ ಬರುತ್ತಲ್ವ ಅದನ್ನು ತೊಗೊಂಬಂದು ಕೊಟ್ಟಿದ್ರು. ಅದನ್ನು ಸ್ವಲ್ಪ ದಿನ ಕುಡಿದಿದ್ದೆ, ಕಡಿಮೆ ಆಗಿತ್ತು ಆಳ್ವಿ. ಅದನ್ನು ನೆನೆ ಹಾಕ್ಕೊಂಡು ನೈಟ್ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಕುಡಿದಿದ್ದೆ, ಕಡಿಮೆ ಆಗಿತ್ತು. ಇವಾಗ ಅದು ಮಧ್ಯದಲ್ಲಿ ಬಿಟ್ಬಿಟ್ಟಿದೆ, ಕುಡಿದಿರಲಿಲ್ಲ, ಹಾಗಾಗಿ ಸಖತ್ ಪೇನ್ ಬರ್ತಾ ಇತ್ತು. ಅದಕ್ಕೆ ಮತ್ತೆ ತರಿಸ್ಕೊಂಡಿದ್ದೀನಿ, ಅದನ್ನೇ ನೈಟ್ ಎಲ್ಲ ನೆನೆ ಇಟ್ಟಿದ್ದೆ. ಇವಾಗ ಅದನ್ನು ಬಿಸಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ರಾತ್ರಿ ಮಿಕ್ಕಿರೋ ಸಾಂಬಾರು ಇತ್ತಲ್ವ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಹಾಲು ಕೂಡ ತೊಗೊಂಬಂದಿದ್ರು, ಅದನ್ನು ಕೂಡ ಕಾಯಿಸೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ.
ನಮ್ಮನೇಲಿ ಏನಂದರೆ ಹಾಲು ಅನ್ನೋದು ಜಾಸ್ತಿನೇ ಇರುತ್ತೆ, ಮತ್ತು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟೆ ಕಾಸ್ತೀನಿ. ಯಾಕಂದರೆ ಪ್ರತಿ ಸಲನೂ ನಮ್ಮನೇಲಿ ಏನಂದರೆ ಒಂದು 4-5 ಸಲ ಟೀ ಕುಡಿತಾರೆ ನಮ್ಮನೆಯಲ್ಲಿ. ಹಾಗಾಗಿ ನನಗೆ ಟೀ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ. ಕರೆಕ್ಟಾಗಿ 1/2 ಲೀಟ್ರ್ ಹಾಲು ಎಷ್ಟಿದೆಯೋ ಅಷ್ಟೇ ನಾವು ಕಾಸಿದೆ ಅಂದರೆ ಅದು 2 ಟ್ರಿಪ್ಪಿಗೂ ನಮ್ಮನೆಗೆ ಸಾಲಲ್ಲ. ಹಾಗಾಗಿ ಅದಕ್ಕೆ 1/2 ನೀರು ಮಿಕ್ಸ್ ಮಾಡಿಬಿಡ್ತೀನಿ. ನೀರು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ. ನನಗೇನಂದರೆ ಡಿಕಾಕ್ಷನ್ ಮಾಡಿ ನಾನು ಟೀ ಮಾಡೋದಕ್ಕೆ ಹೋದರೆ ನನಗೆ ಅಷ್ಟೊಂದು ಸರಿಗೆ ಬರಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಕೆಟಿ ಥರ ಮಾಡಿಬಿಡ್ತೀನಿ. ನಮ್ಮ ಕಡೆ ಎಲ್ಲ ಕೆಟಿ ಅಂತೀವಿ, ಅಂದರೆ ಹಾಲಿಗೆ ಡೈರೆಕ್ಟ್ ಸಕ್ಕರೆ ಮತ್ತು ಟೀ ಪುಡಿ ಹಾಕ್ಬಿಟ್ಟು ಮತ್ತು ಶುಂಠಿ ಏನಾದರೂ ಇದ್ದರೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಅದನ್ನು ಕೆಟಿ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಎಲ್ಲ. ಅದನ್ನು ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಆ ಥರ ಮಾಡಬೇಕು. ಹಂಗಾಗಿ ನಾನು ಸ್ವಲ್ಪ ನೀರನ್ನೆಲ್ಲ ಜಾಸ್ತಿ ಹಾಕ್ಬಿಟ್ಟು ಹಾಲನ್ನ ಕಾಯಿಸ್ಬಿಡ್ತೀನಿ. ಮತ್ತು ಯಾರೂ ಬೈಕೋಬೇಡಿ, ಏನಪ್ಪ ಶುನಿ ಇಷ್ಟೊಂದೆಲ್ಲ ನೀರು ಹಾಕ್ಬಿಟ್ಟಿದೆಯಲ್ಲ ಹಾಲಿಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಿಚುವೇಶನ್ ಈ ಥರ ಇರೋದ್ರಿಂದ ಅದನ್ನೆಲ್ಲ ಮಾಡಲೇಬೇಕಲ್ವಾ, ಹಂಗಾಗಿ ಅಷ್ಟೇ. ಮತ್ತು ಇವಾಗ ಹಾಲು ಕೂಡ ಕಾಯಿಸೋದಾಯಿತು. ಇವಾಗ ನೋಡಿ, ಬೀಜ ಅಳವಿ ಬೀಜ ನೆನೆ ಇಕ್ಕಿದ್ನಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು ಬೆಲ್ಲದ ಜೊತೆನಾದರೂ ನಾವು ಕುಡಿಬೋದು, ಅಂದರೆ ಬಿಸಿ ಮಾಡಿಕೊಂಡು ಒಂಚೂರು ಬೆಲ್ಲ ಹಾಕ್ಕೊಂಡು ಕುಡಿದ್ರು ಕೂಡ ಚೆನ್ನಾಗಿರುತ್ತೆ. ಅದು ನಮ್ಮ ಬೋನ್ಸು ಅದೆಲ್ಲ ಕೂಡ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಇದಕ್ಕೆ ಒಂಚೂರು ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನಮ್ಮನೇಲಿ ಏನಂದರೆ ಫಸ್ಟಿಗೆ ಒಂದು ಸ್ವಲ್ಪ ದಿನ ನಾವು ರೆಡಿಮೇಡ್ ತುಪ್ಪ ಬರುತ್ತಲ್ವಾ ಅಂಗಡೀಲಿ, ಆಶೀರ್ವಾದು ಆಮೇಲೆ GRB ಆ ಥರದ್ದೆಲ್ಲ ತಂದ್ಕೊಂಡ್ವಿ. ಅದಾದಮೇಲೆ ನಾವು ಬೇಡ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಹಾಲು ಮಾರೋದಕ್ಕೆಲ್ಲ ಬರ್ತಾರೆ, ಹಾಲು ಮೊಸರು ಮಾರೋದಕ್ಕೆ ಹಳ್ಳಿಯಿಂದನೇ ಬರ್ತಾರೆ. ಅವ್ರ ಹತ್ರ ಬೆಣ್ಣೆ ತೊಗೊಂಡು ಅದನ್ನು ಅಮ್ಮ ಕಾಯಿಸಿಕ್ಕಿದ್ದಾರೆ, ತುಪ್ಪ ಮಾಡಿ ಇಕ್ಕಿದ್ದಾರೆ, ಅದನ್ನೇ ಇವಾಗ ಯೂಸ್ ಮಾಡ್ಕೋತೀವಿ. ಅಜ್ಜಯ್ಗಂತೂ ತುಪ್ಪ ತುಂಬ ಇಷ್ಟ, ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕೊಟ್ಟರೆ ಅವನು ಇಷ್ಟಪಟ್ಕೊಂಡು ತಿಂತಾನೆ. ನನಗೂ ಆದರೂ ಅಷ್ಟೇ, ಬಿಸಿ ಅನ್ನ ಇಲ್ಲಾಂದರೆ ಬಿಸಿ ಚಪಾತಿಗೆ ತುಪ್ಪ ಸವ್ರಿಕೊಂಡು ತಿನ್ನೋದಂದರೆ ಸಖತ್ ಇಷ್ಟ. ಅದರಲ್ಲಿ ಏನಂದರೆ ಹಂಚಿನ ಮೇಲೆ ನಾವು ಅಂದರೆ ತವಾ ಮೇಲೇ ಚಪಾತಿ ಇರುತ್ತಲ್ವ ಬಿಸಿ, ಇದು ಅದಕ್ಕೇ ತುಪ್ಪ ಹಚ್ಬಿಟ್ಟು ಹಂಗೆ ಬಿಸಿ ಬಿಸಿ ಇದು ಕೈಯಲ್ಲಿ ಹಿಡ್ಕೊಳಕ್ಕೂ ಆಗ್ತಿರ್ಬೋದು. ಆ ಥರ ಇರೋ ಬಿಸಿ ಇರೋಂಥ ಚಪಾತಿ ತೊಗೊಂಡು ತಿನ್ನೋದಂದರೆ ಸಖತ್ ಇಷ್ಟ, ತುಪ್ಪ ಸವ್ರಿಕೊಂಡು. ಮತ್ತು ಸಕ್ಕರೆ ಎಲ್ಲ ಹಾಕ್ಕೊಂಡು ತಿಂತಾರೆ. ಆದರೆ ಅದಕ್ಕೂ ನನಗೆ ತುಂಬ ಫೇವ್ರೇಟ್ ಅಂದರೆ ತುಪ್ಪ ಹಚ್ಕೊಂಡು ತಿನ್ನೋದು ತುಂಬ ಫೇವ್ರೇಟು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸೋಸ್ಕೊಂಡ್ರೆ ಸೋಸ್ಕೋಬೋದು, ಬಟ್ ಸೋಸ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ ಅದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮೇನ್ ಏನಂದರೆ ನಮ್ಗೆ ಆ ಬೀಜನೂ ಕೂಡ ಹೊಟ್ಟೆ ಒಳಗೆ ಸೇರಿದರೆ ಒಳ್ಳೆಯದು, ಹಾಗಾಗಿ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೋಸ್ಕೊಂಡೆ, ನನ್ನ ಫ್ರೆಂಡ್ ಕೂಡ ಸೋಸ್ಕೊಂಡು ಕುಡ್ದಿದ್ದೆ ಅಂತ ಹೇಳಿದ್ಲು. ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಅದು ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ. ಎಲ್ಲ ಸೋಸಿದ್ದಾದಮೇಲೆ ನನಗೆ ಅದು ಇಷ್ಟನೇ ಆಗಲಿಲ್ಲ, ಅದೇನಕ್ಕೂ ನನಗೆ ಇಷ್ಟ ಆಗಲಿಲ್ಲ. ಮತ್ತು ನೋಡಿ, ಸೋಸಿದೆ, ಸೋಸಿದಾದಮೇಲೆ ನನಗೆ ಸರಿನೇ ಅನಿಸ್ಲಿಲ್ಲ. ಆಮೇಲೆ ಮತ್ತೆ ಆ ಬೀಜನ ಗ್ಲಾಸಿಗೆ ಹಾಕ್ಕೊಂಡು ಕುಡಿದೆ. ಆ ಮಾತ್ರೆ ಈ ಮಾತ್ರೆ ಅಂತ ನಾವು ತೊಗೊಳೋದ್ಕಿಂತ ಈ ಥರ ನ್ಯಾಚುರಲ್ ಆಗಿರೋಂಥದ್ದನ್ನ ತೊಗೊಳೋದು ತುಂಬ ಬೆಸ್ಟು. ಅದರಲ್ಲಿ ಏನಂದರೆ ಬಾಣ್ತಿ ಇರ್ತಾರಲ್ವಾ ಡೆಲಿವರಿ ಆದಮೇಲೆ, ಅವ್ರಿಗೂ ಇದನ್ನ ಕೊಡ್ತಾರೆ. ಮತ್ತು ಆಮೇಲೆ ನಮ್ಮ ಕಡೆಯೆಲ್ಲ ಮಕ್ಕಳು ಮೆಚರ್ಡ್ ಆಗಿರ್ತಾರಲ್ವಾ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಇದನ್ನ ಕೊಡ್ತಾರೆ. ಇದನ್ನು ಕೊಡೋದ್ರಿಂದ ಅವರು ಏನು ಬ್ಯಾಕ್ ಬೋನ್ ಇರುತ್ತೆ ಅದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಡೆಲಿವರಿ ಆದಾಗ ಬರ್ತಾ ಇರುತ್ತಲ್ವ ಕಾಲು ನೋವು ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಆ ಥರ ಬರೋದಿಲ್ಲ. ಮತ್ತು ಇವರಿಗಂದರೆ ಮೆನ್ಸಸ್ ಆಗೋ ಟೈಮಲ್ಲಿ ಅವ್ರಿಗೆ ಬರುತ್ತಲ್ವ ಪೇನ್ಸು, ಕಾಲಿನ ಪೇನ್ ಆಗಿರ್ಬೋದು ಅಥವಾ ಬೆನ್ನು ನೋವು, ಸೊಂಟ ನೋವು, ಆ ಥರ ನೋವುಗಳು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಆ ಟೈಮಲ್ಲಿ ಮಾತ್ರ ಡೈಲಿ ಕೊಡ್ತಾರೆ, ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿದ ತಕ್ಷಣವೇ ಇದನ್ನು ಕೊಡ್ತಾರೆ. ಅದಾದಮೇಲೆ ಅಂಟಿನುಂಡೆ ಅಂತ ಬರುತ್ತಲ್ವ ಅದನ್ನು ಕೊಡ್ತಾರೆ, ಅದು ಬೆಸ್ಟು. ಇವೆರಡನ್ನೂ ಕೂಡ ಕೊಡ್ಬೋದು. ಅಕಸ್ಮಾತ್ ನೀವು ಅವಾಗ ತೊಗೊಂಡಿಲ್ಲ ಅಂದರೂ ಸಹ ಪರವಾಗಿಲ್ಲ, ಈ ಟೈಮಲ್ಲಿ ಕೂಡ ನೀವು ತೊಗೋಬೋದು. ಬಟ್ ಆ ಟೈಮಲ್ಲಿ ತೊಗೊಂಡ್ರೆ ತುಂಬ ಎಫೆಕ್ಟಿವು. ತೊಗೊಂಡಿಲ್ಲ, ನಮಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ಟೈಮಲ್ಲಿ ತೊಗೋಬೋದು. ಇದ್ರ ಹೆಸರು ಬಂದುಬಿಟ್ಟು ಆಳ್ವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಆಳ್ವಿ ಬೀಜ ಅಂತ ಹೇಳಿ ಕರೀತಾರೆ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇದನ್ನು ತೊಗೊಂಡ್ರೆ ನೀವು ಸೇಮ್ ಸಾಸಿವೆ ಕಾಳು ಥರನೇ ಇರುತ್ತೆ, ಅಂದರೆ ಅದು ಸಾಸಿವೆ ಕಾಳಿಗಿಂತ ಇನ್ನೂ ಚಿಕ್ಕದಾಗಿರುತ್ತೆ ಇದು. ಇದನ್ನು ಸ್ವಲ್ಪನೇ ಸ್ವಲ್ಪ ತೊಗೊಂಡು ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ನೆನೆ ಇಟ್ಬಿಟ್ಟು ಇವಾಗ ನಾನು ತೋರಿಸಿದ್ನಲ್ವ ಅದೇ ಪ್ರೊಸೀಜರಲ್ಲಿ ಮಾಡ್ಕೊಂಡು ಕುಡೀರಿ. ಬ್ಯಾಕ್ ಪೇನ್ ಅಂತೂ ನಿಜವಾಗ್ಲೂ ಸಖತ್ತಾಗಿ ಕಂಟ್ರೋಲ್ ಆಗುತ್ತೆ. ಬ್ಯಾಕ್ ಪೇನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾ ಇರ್ತಾರೆ,
ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇರ್ತಾರೆ, ಬಟ್ ಆದರೂ ಕೂಡ ಕ್ಯೂರ್ ಆಗಿರೋದಿಲ್ಲ. ಮತ್ತು ಆಯಿಂಟ್ಮೆಂಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕಿಂತ ದಿ ಬೆಸ್ಟ್ ಅಂದರೆ ಇದನ್ನು ಮಾಡಿ. ಯಾಕಂದರೆ ಹೋಮ್ ರೆಮಿಡಿಗೆ ನಿಜವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ, ಹಾಗೆ ಇದರಲ್ಲಿ 100% ನಿಮಗೆ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಹೋಮ್ ರೆಮಿಡಿನ ಟ್ರೈ ಮಾಡಿ, ಆಯುರ್ವೇದಿಕ್ ಮೆಡಿಸನ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಇಂಗ್ಲೀಷ್ ಮೆಡಿಸನ್ಸ್ಗಿಂತ ಆಯುರ್ವೇದಿಕ್ ಮೆಡಿಸನ್ ಈಸ್ ದಿ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಒಳ್ಳೆಯದದು ಆಯುರ್ವೇದಿಕ್ ಮೆಡಿಸನ್ನು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನನ್ನ ಫ್ರೆಂಡ್ಸ್ ಲೈಫ್ ಸ್ಟೈಲಲ್ಲಿ ಅವ್ರ ಲೈಫಲ್ಲಿ ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಅವರು ಮಕ್ಕಳಲ್ಲೂ ಕೂಡ ನಾನು ಚೇಂಜಸ್ನ ನೋಡ್ತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ ಹಿಂಗೆ ಆಯುರ್ವೇದಿಕ್ ಮೆಡಿಸನ್ಸ್ ಯೂಸ್ ಮಾಡಿದ್ರ ಇಂದನೂ ಕೂಡ ನನ್ನ ಮಗುಗೆ ಇಷ್ಟು ಚೆನ್ನಾಗಿದ್ದಾರೆ, ಮತ್ತು ನಾನು ಕೂಡ ಚೆನ್ನಾಗಿದ್ದೀನಿ, ಹೆಲ್ತಿಯಾಗಿದ್ದೀನಿ ಅಂತ ಹೇಳಬೇಕಾದ್ರೆ ನಮಗೂ ಕೂಡ ಅದನ್ನು ಬಿಲೀವ್ ಮಾಡೋ ಥರ ನನಗೂ ಕೂಡ ಅಂತ ಅನ್ನಿಸ್ತು. ಹೌದು, ಆಯುರ್ವೇದಿಕ್ ಮೆಡಿಸನ್ ಯೂಸ್ ಮಾಡೋದ್ರಿಂದ, ಮನೇಲಿ ನಾವು ಆಯುರ್ವೇದಿಕ್ ಪದ್ಧತಿನ ನಾವು ರೂಢಿ ಮಾಡ್ಕೊಳೋದ್ರಿಂದ ತುಂಬಾ ನಾವು ಹೆಲ್ತಿಯಾಗಿರ್ತೀವಿ, ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ನನಗೂ ಕೂಡ ಅಂತ ಅನ್ನಿಸ್ತು. ಯಾಕಂದರೆ ನಾವು ಚಿಕ್ಕೋರಿದ್ದಾಗಲೂ ಅಷ್ಟೇ, ನಮ್ಮಮ್ಮ ಬೇಗ ನಮ್ಮ ಕೆಮ್ಮು ಬಂತು ಅಂದರೆ ಮನೇಲಿ ಮಾಡ್ತಿದ್ದ ಮೊದಲನೇದ್ದೇ ಏನಂದರೆ ಕಡ್ಲಿ ಉಪ್ಪು ಬೆಳ್ಳುಳ್ಳಿನ ತಿನ್ನಿಸ್ಬಿಡೋರು, ಇಲ್ಲಾಂದರೆ ಒಂದು ಬೆಳ್ಳುಳ್ಳಿ ಗಡ್ಡೆ ಇದ್ದರೆ ಅದನ್ನು ಚೆನ್ನಾಗಿ ಸುಟ್ಬಿಟ್ಟು ಅದನ್ನು ಬೆಳ್ಳುಳ್ಳಿನ ತಿನ್ನೋದಕ್ಕೆ ಕೊಡೋರು, ಈ ಥರ ಮಾಡ್ತಾಯಿದ್ರು. ಅಷ್ಟಕ್ಕೇ ಕೆಮ್ಮು ಅನ್ನೋದು ಕಡಿಮೆ ಆಗಿಬಿಡೋದು. ಈ ಥರ ನಾವು ಇವಾಗ ಆ ಥರ ಅಲ್ಲ, ಸ್ವಲ್ಪ ಕೆಮ್ಮು ಅಂತ ಶೀತ ಬಂತ ಅಂದರೆ ಫಸ್ಟು ಹೋಗ್ಬಿಡ್ತೀವಿ ಹಾಸ್ಪಿಟಲ್ಗೆ, ನಾವು ಫಸ್ಟ್ ಹೋಗೋದು, ಮನೇಲಿ ಯಾವುದೇ ರೀತಿ ಹೋಮ್ ರೆಮಿಡೀಸ್ನ ನಾವು ಟ್ರೈ ಮಾಡಲ್ಲ. ಇವಾಗ ಕೊರೋನಾ ಬಂದಾಗಿಂದನೂ ಕೂಡ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾ ಇದ್ವಿ, ಅದರಲ್ಲಿ ಏನಾದರೂ ಕಷಾಯ ಆ ಥರದ ಟ್ರೈ ಮಾಡ್ತಾಯಿದ್ವಿ. ಅದಕ್ಕೂ ಮುಂಚೆ ಯಾರಾದರೂ ಮಾಡ್ತಾ ಇದ್ರೆ ಹೇಳಿ, ಆಲ್ಮೋಸ್ಟ್ 50% ಅಂದರೂ ಯಾರೂ ಕೂಡ ಮಾಡ್ತಾ ಇರಲಿಲ್ಲ ಹೋಮ್ ರೆಮಿಡಿನ. ಅಜ್ಜ ಅಜ್ಜಿರು ಹೇಳಿದರೆ ಅದನ್ನ ಏ ಹೋಗಮ್ಮ ಅದನ್ನ ಯಾರು ಮಾಡ್ತಾರೆ, ಏ ಹೋಗಮ್ಮ ಇದನ್ನ ಯಾರು ಮಾಡ್ತಾರೆ, ಅದನ್ನ ಯಾರು ಕುಡಿತಾರೆ ಅಂತ ನಾವೇ ನೆಗ್ಲಿಜೆನ್ಸಿ ಮಾಡ್ತಾ ಇದ್ವಿ. ಬಟ್ ಕೊರೋನಾ ಬಂದು ಹೋದಾಗಿಂದನು ಕೂಡ ಎಲ್ಲರೂ ಕೂಡ ಚೇಂಜಸ್ ಆಗಿದ್ದಾರೆ. ಒಂದು ಸ್ವಲ್ಪ ಏನಾದರೂ ಆಯುರ್ವೇದಿಕ್ ಮನೇಲಿ ಕಷಾಯ ಮಾಡ್ಕೊಳೋದು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ವಿ ಅಲ್ವಾ, ತುಂಬಾ ಒಂಥರ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಆಯುರ್ವೇದಿಕ್ ಮೆಡಿಸನ್ಸ್ ಎಲ್ಲ. ಅದಕ್ಕೋಸ್ಕರ ಮತ್ತೆ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು, ನಿಮ್ಮ ಜೊತೆ ಮಾತಾಡ್ತಾ ನಾನು ಮಳೆದು ಹೇಳಲಿಲ್ಲ, ಮಳೆ ಎಷ್ಟು ಜೋರಾಗಿ ಬಂತು ಅಂದರೆ ಸಖತ್ತಾಗಿ ಬಂತು ಮಳೆ ಮಾತ್ರ. ಸೊ ಮಳೆ ಟೈಮಲ್ಲಿ ಈ ಟೀ ಕುಡಿದೇ ಇರೋದಕ್ಕಾಗತ್ತೆ, ಸೊ ಟೀ ಕೂಡ ಮಾಡಿಕೊಂಡ್ವಿ, ಸೊ ಟೀ ಕೂಡ ಮಾಡಿಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ಒಂದು ಚಿಕ್ಕ ರೆಸಿಪಿ ವಿಡಿಯೋನು ಕೂಡ ತೋರಿಸ್ತೀನಿ, ಏನಂದರೆ ಹುಳ್ಳಿ ಕಾಳಲ್ಲಿ ನಾನು ಪಲ್ಯ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ, ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಯಾಕಂದರೆ ಕಣ್ಣಿಗೂ ಕೂದಲಿಗೆ ಒಳ್ಳೇದಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ, ಅಚ್ಚಕಾದ ಪುಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಹಸಿಮೆಣಸಿನ್ಕಾಯಿನ ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ, ಅಂದರೆ ಒಂದು ಹಸಿಮೆಣಸಿನ್ಕಾಯಲ್ಲಿ 4 ಭಾಗ ಮಾಡಿಕೊಂಡು 4 ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೆಟೊ, ಅಪ್ಪ ಈಗ ಟೊಮೆಟೊ ರೇಟ್ ಎಷ್ಟು ಒಂದಾಗ್ಬಿಟ್ಟಿದೆ ಅಲ್ವಾ, ಸಖತ್ ರೇಟ್ ಆಗಿಬಿಟ್ಟಿದೆ ಟೊಮೆಟೊ. ಹಾಗಾಗಿ ಒಂದು 2 ಟೊಮೆಟೊ, ದೊಡ್ಡ ಸೈಜ್ ಟೊಮೆಟೊ ಬರುತ್ತಲ್ವ, ಅದನ್ನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೋಬೇಕಾಗುತ್ತೆ, ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಟ್ರೆ ಟೊಮೆಟೊ ಅನ್ನೋದು ಸಾಫ್ಟ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ಮೆಥಡಲ್ಲಿ ಒಂದ್ಸಲ ನೀವು ಹುಳ್ಳಿಕಾಯಿ ಪಲ್ಯ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ನಮ್ಮನೇಲಿ ಈ ಥರ ಮಾಡಿದ್ರೇ ತಿಂತಾರೆ, ಅಕಸ್ಮಾತ್ ನಾನು ಬೇರೆ ಥರ ಟ್ರೈ ಮಾಡಿದೆ ಅಂದರೂ ಕೂಡ ಒಂದ್ಸಲ ತಿನ್ನೋದಿಲ್ಲ. ಹಾಗಾಗಿ ಹುಳ್ಳಿಕಾಳಿಗೆ ಈ ಒಂದು ರೀತಿ ಪಲ್ಯ ಫಿಕ್ಸು ನಮ್ಮನೇಲಿ. ಇವಾಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಅಷ್ಟೇ ಬಿಡ್ತೀನಿ. ಅದಾದಮೇಲೆ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ನೋಡಿ ಈ ಥರ ಆಗಿದೆ. ಇವಾಗ ಇದನ್ನು ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಓಕೆನಾ, ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ
ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪೌಡ್ರು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಈ ಒಂದು ಪಲ್ಯಕ್ಕೆ. ಅದಾದಮೇಲೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಮನೆಯಲ್ಲಿ ಇರುತ್ತಲ್ವ ಬೇಳೆ ಸಾಂಬಾರು ಪೌಡರು, ಅದನ್ನು ಹಾಕ್ಕೊಂಡಿದ್ದೀನಿ. ಅದಿಷ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಈ ಥರ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಕಾಡು ಕೂಡ ಇನ್ನೂ ಬೇಯಬೇಕಲ್ವಾ, ನೀರು ನೀವು ಎಕ್ಸ್ಟ್ರಾ ಹಾಕಿದ್ರು ಕೂಡ ನಡೆಯುತ್ತೆ. ಇವಾಗ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನೋಡಿ, ಸ್ವಲ್ಪ ಅದು ಕುದಿಬೇಕು. ಕುದಿಯೋ ಟೈಮಲ್ಲಿ ನಾವು ಕಾಳು ಮೊಳಕೆ ಕಟ್ಟಿದ್ದೀನಿ ಹುಳಿ ಕಾಳನ್ನ, ಆ ಕಾಳನ್ನು ಇದಕ್ಕೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ಬಿಡ್ಬೇಕು. ಎಷ್ಟು ಸೂಪರಾಗಿ ಇರುತ್ತೆ ಅಂದರೆ. ಮತ್ತು ಇದಕ್ಕೆ ಇನ್ನೊಂದು ಏನು ಗೊತ್ತಾ, ನಾವು ಹಾಕಿರುವಂಥ ಖಾರ ಉಪ್ಪು ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಆಗಬೇಕಂದ್ರೆ ಒಂಚೂರೇ ಚೂರು ಸಕ್ಕರೆ ಹಾಕಬೇಕು. ಆವಾಗ ನಮಗೆ ಟೇಸ್ಟ್ ಅನ್ನೋದು ಬ್ಯಾಲೆನ್ಸ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಮೊಳಕೆ ಕಟ್ಟಿರೋಂಥ ಹುಳ್ಳಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ನೀರನ್ನ ಹಾಕ್ಕೊಂಡು ಇವಾಗಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋತೀನಿ. ಅಕಸ್ಮಾತ್ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಇವಾಗಲೇ ಆ್ಯಡ್ ಮಾಡ್ಕೋಬೋದು, ಖಾರ ಕಡಿಮೆ ಆಗಿದ್ರೂ ಸಹ ಖಾರನ ಆ್ಯಡ್ ಮಾಡ್ಕೋಬೋದು. ಇದು ಹುಳ್ಳಿ ಕಾಳಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ. ವೇಟ್ ಗೇನ್ ಆಗಬೇಕಂತ ಟ್ರೈ ಮಾಡಿದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿ ವೇಟ್ಗೆ ನಿಜವಾಗ್ಲೂ ಚೆನ್ನಾಗಿ ವೇಟ್ ಗೇನ್ ಆಗ್ತೀರಾ. ಯಾಕಂದರೆ ನಮ್ಮ ಮನೆಯವ್ರು ನನಗೆ ಹೇಳಿದ್ದು, ಅವರು ಇದನ್ನು ತುಂಬ ಅಂದರೆ ವೀಕ್ಲಿ ಒಂದು 2 ಟೈಮ್ಸ್ ನಾನು ಮಾಡಿಕೊಟ್ಟಿದ್ದೆ, ಆವಾಗ ಅವ್ರ ವೇಟ್ ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗಾಗಿ ಅವರು ಹೇಳಿದ್ದು. ಆಮೇಲೆ ಇದು ನೋಡಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟು ಚೆನ್ನಾಗಾಗುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಎಷ್ಟು ಸಲ ಮಿಕ್ಸ್ ಮಾಡ್ತೀಯಮ್ಮ ಅಶ್ವಿನಿ ಅಂತ ಕೇಳಬೇಡಿ, ಯಾಕಂದರೆ ನನಗದೊಂದು ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ಒಂದು ಸಲ ಟೇಸ್ಟ್ ಕೂಡ ಮಾಡ್ಕೊಂಬಿಟ್ಟೆ, ನೋಡೋಣ ಹೇಗಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿದೆ. ಓಕೆ, ಚೆನ್ನಾಗಾಗಿತ್ತು. ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕಾಳು ಬೇಯೋವರೆಗೂ ಬಿಟ್ಬಿಟ್ರೆ ನಮಗೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಪಲ್ಯ ರೆಡಿ. ನೋಡಿ ತುಂಬ ಚೆನ್ನಾಗಿದೆ. ಚಪಾತಿಗೂ ಜೊತೆಗೂ ಕೂಡ ಕಾಂಬಿನೇಷನ್ ಆಗುತ್ತೆ, ರೈಸ್ ಜೊತೆಗೂ ಕೂಡ ಕಾಂಬಿನೇಷನ್ ಆಗುತ್ತೆ. ಆ ಥರ ಮಾಡಿದ್ದೀನಿ ಇವತ್ತು. ಇವಾಗ ಅಮ್ಮ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದಾರೆ. ಅಮ್ಮ ಚಪಾತಿ ಹಿಟ್ಟನ್ನು ಕಲಸಿ ಚಪಾತಿ ಲಟ್ಟಿಸ್ಕೊಟ್ಬಿಟ್ರೆ ನಾನು ಚಪಾತಿನ ಬೇಯಿಸೋದೊಂದೇ ನನ್ನ ಕೆಲಸ. ಮತ್ತು ಇವತ್ತು ಅಜಯನ ಸ್ಕೂಲಿಂದ ಕೂಡ ಕರ್ಕೊಂಬರ್ಬೇಕು, ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫುಲ್ ಡೇ ವ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ. ಈ ಅರ್ಧ ದಿನದ ವ್ಲಾಗೇ 24 ನಿಮಿಷ ಆಗೋಯಿತು. ಸೊ ಇನ್ನು ಫುಲ್ ಡೇ ವ್ಲಾಗ್ ಆದರೆ ಇನ್ನೂ ಲೆಂತ್ ಆಗಿಬಿಡುತ್ತೆ. ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನನ್ನೇ ಬೈಕೋತಾರೆ, ಏನು ಅಶ್ವಿನಿ ಇಷ್ಟು ಉದ್ದ ಮಾಡಿಕಿದೆಯಾ, ಶಾರ್ಟ್ ಮಾಡೋದಕ್ಕಾಗಲಿಲ್ವಾ ಅಂತ ನನ್ನೇ ಬೈಕೋತಾರೆ ಅಂತ ಹೇಳಿಬಿಟ್ಟು, ಸಾಕಪ್ಪ ಮತ್ತೆ ಯಾಕೆ ಬೈಸ್ಕೊಳ್ಳೋಣ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಅಂದ್ಬಿಟ್ಟು ನೆಕ್ಸ್ಟಿಗೆ ಸ್ಟಾಪ್ ಮಾಡಿದೆ. ಬಿಸಿ ಬಿಸಿಯಾಗಿ ಚಪಾತಿ ರೆಡಿ ಆಗ್ತಾಯಿದೆ, ಹಾಗೆ ಪಲ್ಯ ಕೂಡ ರೆಡಿ ಇದೆ, ರೈಸ್ ಕೂಡ ರೆಡಿ ಮಾಡಿಕ್ಕಿದ್ದೀನಿ, ಮತ್ತು ಸಾಂಬಾರ್ ಕೂಡ ರೆಡಿ ಇದೆ. ಸೊ ಮಧ್ಯಾಹ್ನಕ್ಕೂ ಊಟಕ್ಕೆ ಯಾವುದೇ ರೀತಿ ಟೆನ್ಷನ್ ಇಲ್ಲದಂಗೆ ಆರಾಮಾಗಿ ಆಯಿತು. ಮತ್ತು ಸಾಂಬಾರನ್ನ ಮತ್ತೆ ಸಂಜೆ ಮಾಡ್ತೀನಿ, ಯಾಕಂದರೆ ನಾನು ಡೈಲಿ ಕೂಡ ಸಂಜೆ ಮಾಡ್ತೀನಿ. ಸಂಜೆ ಮಾಡಿದರೆ ಮತ್ತೆ ತಿರುಗಿ ಮಾರನೇ ದಿನ ಮಧ್ಯಾಹ್ನದವರೆಗೂ ಅದು ಕರೆಕ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮಾಡ್ಕೋತೀನಿ. ಇವಾಗ ಚಪಾತಿ ಕೂಡ ರೆಡಿ ಆಗ್ತಾ ಇದೆ, ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದುಬಿಟ್ರೆ ಆಹಾ ಸೂಪರಾಗಿರುತ್ತೆ. ಈ ಥರ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಚಪಾತಿ ಜೊತೆ ನಿಮ್ಗೆ ಯಾವ್ಯಾವ ಥರ ಕಾಂಬಿನೇಷನ್ಸ್ ಇಷ್ಟಪಡ್ತೀರ ಅನ್ನೋದು ಕೂಡ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ? ಯಾಕಂದರೆ ಲೈಕೇ ಕೊಡ್ತಾ ಇಲ್ಲ ಯಾರೂ ಕೂಡ, ನಂಗೆ ತುಂಬ ಬೇಜಾರಾಗ್ತಾ ಇದೆ. ಲೈಕ್ ಬಂದರೂ ಕೂಡ ಲೈಕ್ ಕೊಡೋದಿಲ್ಲ, ಮತ್ತು ವಿಡಿಯೋಗೂ ಕೂಡ ಲೈಕ್ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಪ್ಲೀಸ್ ಲೈಕ್ ಕೊಡಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.